ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಟಿ ಮೀನಾ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಅವರ ಮೊದಲನೆಯ ಚಿತ್ರ ಅಂತರಾಳ. ಈ ಚಿತ್ರವು 1982 ತೆರೆಕಂಡು ಆವರೇಜ್ ಆಗಿತ್ತು. ಅವರ ಎರಡನೆಯ ಚಿತ್ರ ನಾಗರ ಮಹಿಮೆ. ಈ ಚಿತ್ರವು 1984 ತೆರೆಕಂಡು ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ಪುಟ್ನಂಜ. ಈ ಚಿತ್ರವು 1995 ತೆರೆಕಂಡು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಮೊಮ್ಮಗ. ಈ ಚಿತ್ರವು 1997 ತೆರೆಕಂಡು ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಚೆಲುವ. ಈ ಚಿತ್ರವು 1997 ತೆರೆಕಂಡು ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ಶ್ರೀ ಮಂಜುನಾಥ. ಈ ಚಿತ್ರವು 2001 ತೆರೆಕಂಡು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ಗ್ರಾಮ ದೇವತೆ. ಈ ಚಿತ್ರವು 2001 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಸಿಂಹಾದ್ರಿಯ ಸಿಂಹ. ಈ ಚಿತ್ರವು 2002 ತೆರೆಕಂಡು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಸ್ವಾತಿ ಮುತ್ತು. ಈ ಚಿತ್ರವು 2003 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಗೇಮ್ ಫಾರ್ ಲವ್. ಈ ಚಿತ್ರವು 2003 ತೆರೆಕಂಡು ಹಿಟ್ ಆಗಿತ್ತು. ಅವರ ಹನ್ನೊಂದನೆಯ ಚಿತ್ರ ಗೌಡ್ರು. ಈ ಚಿತ್ರವು 2004 ತೆರೆಕಂಡು ಹಿಟ್ ಆಗಿತ್ತು. ಅವರ ಹನ್ನೆರಡನೆಯ ಚಿತ್ರ ಮಹಾಸಾಧ್ವಿ ಮಲ್ಲಮ್ಮ. ಈ ಚಿತ್ರವು 2005 ತೆರೆಕಂಡು ಹಿಟ್ ಆಗಿತ್ತು. ಅವರ 13ನೆಯ ಚಿತ್ರ ಮೈ ಆಟೋಗ್ರಾಫ್. ಈ ಚಿತ್ರವು 2006 ತೆರೆಕಂಡು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 14ನೆಯ ಚಿತ್ರ ಹೆಂಡ್ತೀರ್ ದರ್ಬಾರ್. ಈ ಚಿತ್ರವು 2010 ತೆರೆಕಂಡು ಆವರೇಜ್ ಆಗಿತ್ತು. ನಟಿ ಮೀನಾ ಅವರ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.